ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಿದ್ರು, ಹಾಗೆ ಇಲ್ಲ ಆ ರೀತಿ ಯಾವುದು ಇಲ್ಲ. ಇವತ್ತು ಕೆಲವೇ ಎರಡೇ ನಿಮಿಷದಲ್ಲಿ ನಮ್ಮ ಸುಜಾವರ ಅವರು ಹೇಳಿದ್ರು ಏನೇನಾಗಿದೆ ಚಿತ್ರಣ ಅಂಥೇಳಿ, ಎಲ್ಲಿ ನಮ್ಗೆ ಯಾಕೆ ಹಿನ್ನಡೆ ಆಗಿದೆ, ಎಲ್ಲೆಲ್ಲಿ ಏನು ಕಾಂಬಿನೇಷನ್ಸ್ ಆಗಿದಾವೆ, ಹೆಂಗೆಲ್ಲ ಅಂತೇಳಿ ಕೊಡೋಕ್ಕೂ ಸ್ವಲ್ಪ ಅದನ್ನು ನಾನು ಇಲ್ಲಿ ಬಯರಂಗ್ ಪಡಿಸೋಕ್ಕಾಗೋದಲ್ಲ, ಸ್ವಲ್ಪ ಚರ್ಚೆ ಆಯಿತು. ಮತ್ತು ಎಲ್ಲೆಲ್ಲಿ ಇವತ್ತು ನಮ್ಗೆ ಹಿನ್ನಡೆ ಆಗಿದೆ ಅದರಲ್ಲಿ ಕೂಡ ಚರ್ಚೆ ಆಗಿದೆ. ಅದಕ್ಕೆ ಅಷ್ಟೇ, ಅದು 5 ನಿಮಿಷಕ್ಕಿಂತ ಜಾಸ್ತಿ ಆಗಿಲ್ಲ ಅದು ಮೀಟಿಂಗು. ಅದಕ್ಕೆ ಎಲ್ಲ ಡಿಟೇಲ್ಡ್ ಒಂದು ರಿವ್ಯೂ ಮಾಡಿರಿ ಅಂಥೇಳಿ, ರಿವ್ಯೂ ಮಾಡ್ತೀವಿ ಅಂತೇಳಿ ಇವರು ಸುಜಾ ವಲ್ಲರ್ ಹೇಳಿದರು, ಡಿಟೇಲ್ ರಿವ್ಯೂ ಮಾಡಿ ನಾವು ಅದನ್ನು ಮಾಡೋಣ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಅದು ಅದೇ ಸುರ್ಜಾವಲ್ ಅವರೇ, ನಾವು ಆತ್ಮಾವಲೋಕನ ಮಾಡ್ಕೋತೀವಿ, ನಾವೇ ಹೇಳ್ತಾ ಇದೀವಲ್ಲ ಎಲ್ಲೆಲ್ಲಿ ನಾವು ತಪ್ಪಿದೀವಿ ಅಂತೇಳಿ. ಅವ್ರೇನು ಕೇಳಿಲ್ಲ, ನಾವೇ ಹೇಗೆ ಹೇಳ್ತಾ ಇದ್ದೀವಿ ಎಲ್ಲಿ ಹೆಂಗೆ ಆಯಿತು, ಮುಂದೆ ನಮ್ಮ ರಾಜಕೀಯ ಇದಕ್ಕೆ ನಾವು ಯಾವ ರೀತಿ ಮುನ್ನಡೆಯಬೇಕು ಅಂತೇಳಿ ನಾವೇ ಇದು ಇದನ್ನು ಪರಾಮರ್ಶೆ ಮಾಡಿ ಏನೇನಾಗಿದೆ ಇದು ಮಾಡ್ತೀವಿ ಅಂಥೇಳಿ ಸುರ್ಜಾವಲ್ ಅವರು ಕೂಡ ಹೇಳಿದ್ದಾರೆ. ನಾವು ಕೂಡ ಅದನ್ನೇ ಪಕ್ಷದಲ್ಲಿ ಅದನ್ನೇ ಕೂಡ ನಾವು ಕೂಡ ಸೋತ ಮೇಲೆ ನಾವು ಕೂಡ ಅದನ್ನೇ ಕೆಲವು ಕಡೆ ಸೋತ ಮೇಲೆ ಕೆಲವು ಕಡೆ ಗೆದ್ದಿದ್ದೀವಿ, ಕೆಲವು ಕಡೆ ಸೋತಿದ್ದೀವಿ, ಯಾವ ಕಾರಣದಿಂದ ಸೋತಿದ್ದೀವಿ, ಎಲ್ಲ ಏನು ನಡೆಯಾಗಿದೆ, ಮುಂದೆ ನಮ್ಮ ನಡೆ ಹೇಗಿರಬೇಕು, ಯಾವ ರೀತಿ ನಾವು ಪಕ್ಷವನ್ನು ಮುನ್ನಡೆಸ್ಕೊಬೇಕು, ಮಜಬೂತ್ ಮಾಡಬೇಕು ಅನ್ನೋದು ಇರುವಂಥ ಪ್ರಶ್ನೆ. ಯಾರು ಹೇಳಿದ್ರು ಮೌಲ್ಯಮಾಪನ ಮಾಡ್ತಾರೆ? ಹಂತ ಹಂತ ಯಾವುದು ಆಗಿಲ್ಲ. ಸಚಿವರ ಮೌಲ್ಯಮಾಪನ, ಶಾಸಕರ ಮೌಲ್ಯಮಾಪನ ಅಂತ ಯಾವುದು ಕೂಡ ಇಲ್ಲ. ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಬಂದಿದ್ರು, ಹಾಗೆ ಇಲ್ಲ ಆ ರೀತಿ ಯಾವುದು ಇಲ್ಲ. ಇವತ್ತು ಕೆಲವೇ ಎರಡೇ ನಿಮಿಷದಲ್ಲಿ ನಮ್ಮ ಸುಜಾವಲ್ ಅವರು ಹೇಳಿದ್ರು ಏನೇನಾಗಿದೆ ಚಿತ್ರಣ ಅಂಥೇಳಿ, ಎಲ್ಲಿ ನಮ್ಗೆ ಯಾಕೆ ಹಿನ್ನಡೆ ಆಗಿದೆ, ಎಲ್ಲೆಲ್ಲಿ ಏನು ಕಾಂಬಿನೇಷನ್ಸ್ ಆಗಿದಾವೆ, ಹೆಂಗೆಲ್ಲ ಅಂತೇಳಿ ಕೊಡೋಕ್ಕೂ ಸ್ವಲ್ಪ ಅದನ್ನು ನಾನು ಇಲ್ಲಿ ಬಯರಂಗ್ ಪಡಿಸೋಕ್ಕಾಗೋದಲ್ಲ, ಸ್ವಲ್ಪ ಚರ್ಚೆ ಆಯಿತು. ಮತ್ತು ಎಲ್ಲೆಲ್ಲಿ ಇವತ್ತು ನಮ್ಗೆ ಹಿನ್ನಡೆ ಆಗಿದೆ ಅದರಲ್ಲಿ ಕೂಡ ಚರ್ಚೆ ಆಗಿದೆ. ಅದಕ್ಕೆ ಅಷ್ಟೇ, ಅದು 5 ನಿಮಿಷಕ್ಕಿಂತ ಜಾಸ್ತಿ ಆಗಿಲ್ಲ ಅದು ಮೀಟಿಂಗು. ಅದಕ್ಕೆ ಎಲ್ಲ ಡಿಟೇಲ್ಡ್ ಒಂದು ರಿವ್ಯೂ ಮಾಡಿರಿ ಅಂಥೇಳಿ, ರಿವ್ಯೂ ಮಾಡ್ತೀವಿ ಅಂತೇಳಿ ಇವರು ಸುಜಾ ವಲ್ಲರ್ ಹೇಳಿದರು, ಡಿಟೇಲ್ ರಿವ್ಯೂ ಮಾಡಿ ನಾವು ಅದನ್ನು ಮಾಡೋಣ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಅದು ಅದೇ ಸುರ್ಜಾವಲ್ ಅವರೇ, ನಾವು ಆತ್ಮಾವಲೋಕನ ಮಾಡ್ಕೋತೀವಿ, ನಾವೇ ಹೇಳ್ತಾ ಇದೀವಲ್ಲ ಎಲ್ಲೆಲ್ಲಿ ನಾವು ತಪ್ಪಿದೀವಿ ಅಂತೇಳಿ. ಅವ್ರೇನು ಕೇಳಿಲ್ಲ, ನಾವೇ ಹೇಗೆ ಹೇಳ್ತಾ ಇದ್ದೀವಿ, ಎಲ್ಲಿ ಹೆಂಗೆ ಆಯಿತು, ಮುಂದೆ ನಮ್ಮ ರಾಜಕೀಯ ಇದಕ್ಕೆ ನಾವು ಯಾವ ರೀತಿ ಮುನ್ನಡೆಯಬೇಕು ಅಂತೇಳಿ ನಾವೇ ಇದು ಇದನ್ನು ಪರಾಮರ್ಶೆ ಮಾಡಿ ಏನೇನಾಗಿದೆ ಇದು ಮಾಡ್ತೀವಿ ಅಂಥೇಳಿ ಸುರ್ಜಾವಲ್ ಅವರು ಕೂಡ ಹೇಳಿದ್ದಾರೆ. ನಾವು ಕೂಡ ಅದನ್ನೇ ಪಕ್ಷದಲ್ಲಿ ಅದನ್ನೇ ಕೂಡ ನಾವು ಕೂಡ ಸೋತ ಮೇಲೆ ನಾವು ಕೂಡ ಅದನ್ನೇ ಕೆಲವು ಕಡೆ ಸೋತ ಮೇಲೆ ಕೆಲವು ಕಡೆ ಗೆದ್ದಿದ್ದೀವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೆಲವು ಕಡೆ ಸೋತಿದ್ದೀವಿ, ಯಾವ ಕಾರಣದಿಂದ ಸೋತಿದ್ದೀವಿ, ಎಲ್ಲ ಏನು ನಡೆಯಾಗಿದೆ, ಮುಂದೆ ನಮ್ಮ ನಡೆ ಹೇಗಿರಬೇಕು, ಯಾವ ರೀತಿ ನಾವು ಪಕ್ಷವನ್ನು ಮುನ್ನಡೆಸ್ಕೊಬೇಕು, ಮಜಬೂತ್ ಮಾಡಬೇಕು ಅನ್ನೋದು ಇರುವಂಥ ಪ್ರಶ್ನೆ. ಯಾರು ಹೇಳಿದ್ರು ಮೌಲ್ಯಮಾಪನ ಮಾಡ್ತಾರೆ? ಹಂತ ಹಂತ ಯಾವುದು ಆಗಿಲ್ಲ. ಸಚಿವರ ಮೌಲ್ಯಮಾಪನ, ಶಾಸಕರ ಮೌಲ್ಯಮಾಪನ ಅಂತ ಯಾವುದು ಕೂಡ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.